ನಮಸ್ಕಾರ, ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಚೋಲೆ ಮಸಾಲೆ ರೆಸಿಪಿ ಮಾಡ್ತಾ ಇದ್ದೇನೆ. ಇದಕ್ಕೆ ಈ ಕಾಬೂಲ್ ಕಡ್ಲಿಯನ್ನು ನಾನು 7-8 ತಾಸು ನೆನೆ ಇಟ್ಟು ಇದನ್ನು ಒಂದು 5-6 ಸೀಟಿ ಆಗೋವರೆಗೆ ಕುಕ್ಕರ್ನಲ್ಲಿ ಬೇಯಿಸಿಕೊಂಡಿದ್ದೇನೆ. ಇವು ಚೆನ್ನಾಗಿ ಮೆತ್ತಗಾಗಿವೆ, ಈಗ ಇವು ಬೇಯ್ದಿವೆ ಇವು. ಮತ್ತು ಇದಕ್ಕೆ 2 ಟೊಮೆಟೊ ಹಣ್ಣು, 2 ಹಸಿಮೆಣಸಿನಕಾಯಿ, 1 ಸ್ವಲ್ಪ ಕೊಬ್ಬರಿ, ಮತ್ತು 2 ಈರುಳ್ಳಿ, ಮತ್ತು ಇದು ಪಲಾವ್ ಎಲೆ, ಮತ್ತು ಒಂದು ಚಕ್ರ ಮಗ್ಗಿ, 4 ಲವಂಗ, 2 ಏಲಕ್ಕಿ, ಮತ್ತು 1 ದಾಲ್ಚಿನ್ನಿ. ಈಗ ಮೊದಲು ಈರುಳ್ಳಿಯನ್ನು ಮತ್ತು ಕೊಬ್ಬರಿಯನ್ನು ಇದನ್ನು ಮಿಕ್ಸರ್ನಲ್ಲಿ ಹಾಕೋಣ ಸಪ್ರೇಟಾಗಿ. ನಂತರ ಈ ಟೊಮೆಟೊ ಹಣ್ಣನ್ನು ಬೇರೆಯೇ ಇದನ್ನು ಪ್ಯೂರಿ ಮಾಡ್ಕೊಳ್ಳೋಣ. ಈಗ ಇದನ್ನು ಕೊಬ್ಬರಿ ಹಾಕೋಣ, ಇದಕ್ಕೆ 2 ಹಸಿಮೆಣಸಿನ್ಕಾಯಿ ಹಾಕೋಣ, ಈಗ ಈರುಳ್ಳಿ ಹಾಕೋಣ. ಈಗ ಇದನ್ನು ಮಿಕ್ಸರ್ ಮಾಡೋಣ. ಈಗ ಇದಕ್ಕೆ 2-3 ಸ್ಪೂನು ಎಣ್ಣೆ ಹಾಕಿದ್ದೇನೆ. ಈಗ ಇದಕ್ಕೆ ಜೀರಿಗೆ ಹಾಕೋಣ. ಈಗ ಪಲಾವ್ ಎಲೆ ಹಾಕೋಣ, ಮತ್ತು ಚಕ್ಕೆ ಹಾಕೋಣ, ಮತ್ತು ಒಂದು ಚಕ್ರ ಮಗ್ಗಿ ಹಾಕೋಣ. ಇದಕ್ಕೆ ಏಲಕ್ಕಿ ಮತ್ತು 2 ಏಲಕ್ಕಿ ಮತ್ತು ಒಂದು 4 ಲವಂಗ ಹಾಕಿದ್ದೇನೆ. ಈಗ ಇದನ್ನು ಒಂದು ನಿಮಿಷ ಇದನ್ನು ಹಾಗೆ ಸ್ವಲ್ಪ ಫ್ರೈ ಮಾಡೋಣ. ಇದಕ್ಕೆ ಒಂದು 1/2 ಸ್ಪೂನ್ ಅರಿಶಿಣ ಹಾಕೋಣ, 1/2 ಸ್ಪೂನ್ ಜೀರಿಗೆ ಪುಡಿ ಹಾಕೋಣ, 1/2 ಸ್ಪೂನ್ ಖಾರ ಪುಡಿ ಹಾಕೋಣ, 1/2 ಸ್ಪೂನ್ ಧನಿಯಾ ಪೌಡರ್ ಹಾಕೋಣ, 1/2 ಸ್ಪೂನ್ ಚಾಟ್ ಮಸಾಲೆ ಹಾಕೋಣ, 1/2 ಸ್ಪೂನ್ ಛೋಲೆ ಮಸಾಲೆ ಹಾಕೋಣ. ಈಗ ಇದನ್ನು ಮಿಕ್ಸ್ ಮಾಡೋಣ. ಇದನ್ನು ಚೆನ್ನಾಗಿ 1 ನಿಮಿಷ ಮಿಕ್ಸ್ ಮಾಡೋಣ. ಇದಕ್ಕೆ ಈರುಳ್ಳಿ ಮಿಕ್ಸರನ್ನು ಹಾಕೋಣ. ಇದನ್ನು 1-2 ನಿಮಿಷ ಇದನ್ನು ಹೀಗೆ ಇದನ್ನು ಫ್ರೈ ಮಾಡೋಣ. ಈರುಳ್ಳಿಯ ಹಸಿ ವಾಸನೆ ಹೋಗುವವರೆಗೆ ಇದನ್ನು ಹೀಗೆ ಸ್ವಲ್ಪ ಫ್ರೈ ಮಾಡೋಣ. ಈಗ ಇದಕ್ಕೆ ಟೊಮೆಟೊ ಪ್ಯೂರಿ ಹಾಕಿದ್ದೇನೆ. ಈಗ ಇದನ್ನು ಒಂದು ನಿಮಿಷ ಅಷ್ಟೇ ಇದನ್ನು ಹಾಗೆ ಇದನ್ನು ಕುದಿಯಲು ಇಡೋಣ. ಇದನ್ನು ಈಗ 2-3 ನಿಮಿಷ ಇದನ್ನು ಹಾಗೆ ಮುಚ್ಚಿಡೋಣ ಕುದಿಯಲು. 1-2 ನಿಮಿಷ ಆಗಿದೆ ಈಗ ಕುದಿಯಲಿಟ್ಟು. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. 1/2 ಸ್ಪೂನ್ದಷ್ಟು ಸಕ್ಕರೆ ಹಾಕೋಣ. ಇವು ಬೇಯಿಸಿಕೊಂಡಂಥ ಛೋಲೆಗಳನ್ನು ಹಾಕೋಣ ಇದರೊಳಗೆ. ಈಗ ಇದನ್ನು 1-2 ನಿಮಿಷ ಹಾಗೆ ಇದನ್ನು ಕುದಿಯಲು ಇಡೋಣ. ಈಗ ಇದನ್ನು ಛೋಲೆ ಮಸಾಲೆ ರೆಡಿಯಾಗಿದೆ. ಈಗ ಬೌಲಿಗೆ ಸರ್ವ್ ಮಾಡೋಣ. ಛೋಲೆ ಮಸಾಲೆ ರೆಡಿಯಾಗಿದೆ. ಇದು ಭಟೂರೆ ಜೊತೆ ತಿಂದರೆ ತುಂಬಾ ಟೇಸ್ಟಾಗಿರ್ತದೆ. ಚಪಾತಿ ಜೊತೆ ಕೂಡ ತುಂಬ ಟೇಸ್ಟ್ ಹತ್ತುತ್ತದೆ, ಆದರೆ ಭಟೂರೆ ಜೊತೆ ತುಂಬಾ ಟೇಸ್ಟಾಗಿದೆ. ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ಸ್ ಕೊಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ತುಂಬ ಧನ್ಯವಾದಗಳು.